ಹಾಯ್ ಫ್ರೆಂಡ್, ಶಾಲಿನಿ ಚಾನಲ್ ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲೆಗೆ ಹೊತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇದು ಸ್ವೀಟ್ ಪೊಟೇಟೊ ಯಾವ ಥರ ಉಪ್ಮಾ ಮಾಡಿ ನಾವು ಬ್ರೆಡ್ ಪಸ್ಸಿಗೆ ಅಥವಾ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ನೋದಂತ ತೋರಿಸ್ಕೊಡ್ತೀನಿ. ಖಾರ ಆಗಿ ಸಿಹಿ ಆಗಿ ಇರ್ತದೆ, ತುಂಬ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ್, ತುಂಬ ಈಸಿ ಕೂಡ ಉಂಟು ಮಾಡ್ಕೊಳ್ಳೋದು. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಎರಡು ಗೆಣಸು ತಗೊಂಡಿದ್ದೀನಿ. ಗೆಣಸು ಅಂದರೆ ಇಂಗ್ಲೀಷ್ನಲ್ಲಿ ಸ್ವೀಟ್ ಪೊಟೇಟೊ ಅಂತ ಕರೀತಾರೆ. ಇದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು. ಇದು ಸೈಡಿಗೆ ಕಟ್ ಮಾಡ್ತೀನಿ. ಇದು ಚಿಕ್ಕ ಚಿಕ್ಕ ಪೀಸ್ ಮಾಡಲಿಕ್ಕಿಲ್ಲ, ಸ್ವಲ್ಪ ದೊಡ್ಡ ಪೀಸ್ ಮಾಡಿ ನಾವು ಇದನ್ನು ಬೇಯಿಸ್ಕೊಳ್ಲಿಕ್ಕಿರಬೇಕು ಫಸ್ಟಿಗೆ. ಇಷ್ಟು ನೋಡಿ, ಈ ಥರ ಕಟ್ ಮಾಡ್ಕೊಂಡು ಬೇಯಿಸ್ಲಿಕ್ಕೆ ಇಟ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಕಟ್ ಮಾಡ್ಕೊಂಡು ಇಲ್ಲಿ ನೀರಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿದ್ರಿಂದ ಒಳಗಡೆ ಅದು ಚೆನ್ನಾಗಿ ಉಪ್ಪು ಹೋಗ್ತದೆ. ನೋಡಿ, 1 teaspoon ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಇಟ್ಕೊಳ್ತೀನಿ ನಾನು. ಫ್ರೆಂಡ್ಸ್, ಇದು ಬೆಂದಿದ್ದು ನೋಡಿ, ಇದು ಬೆಂದಿದೆ. ನಾನು ಸ್ವಲ್ಪ ಸ್ಲೋ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸು. ನೋಡಿ, ಜಾಸ್ತಿ ಬೇಯಬಾರ್ದು, ಇಷ್ಟು ನಾವು ನೈಫ್ ಹೋಗೋಷ್ಟು ನಾವು ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು, ನಾನು ಈಗ ಎತ್ತಿಟ್ಕೊಳ್ತೀನಿ, ನೀರೆಲ್ಲ ಬಾಗಿಸ್ಕೊಳ್ತೀನಿ. ಫ್ರೆಂಡ್ಸ್, ಸ್ವೀಟ್ ಪೊಟೇಟೊ ಕ್ಯೂಬ್ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಜಾಸ್ತಿ ಬೆಂದಿಲ್ಲ, ಸ್ವಲ್ಪ ಬೆಂದಿದೆ. ಈ ಥರ ಕಟ್ ಮಾಡ್ಕೊಂಡು ಬನ್ನಿ, ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 2 teaspoon ಎಣ್ಣೆ ಹಾಕ್ಲಿಕ್ಕಿಟ್ಟಿದ್ದು, ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಪಟ 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 ಅನ್ನಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ, ಒಂದು 1/2 teaspoon ಅಷ್ಟು. ನೋಡಿ, 3 ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1 tablespoon ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿದ್ರೆ ಹಸಿ ಎಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಡ್ರೈ ಎಲೆ, ನಾನು ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ 1 onions ಬರೀ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಬೇಕು. ರೊಟ್ಟಿಗೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬರೀಕ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಂಡು, ಜಾಸ್ತಿ ಬರೀಕ್ ಮಾಡ್ಲಿಕ್ಕೆ ಹೋಗಬೇಡಿ. ಮಕ್ಳಿಗೆ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಅವರು ಖಾರ ಅನ್ಬೋದು. 1 green chilli ತಗೊಳ್ಳಿ, ಖಾರ ಇದ್ದರೆ 1/2 ಹಾಕಿ, ಖಾರ ಇಲ್ಲದ್ರೆ 1 ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಇಷ್ಟಾಗಿದ್ರೆ ಸಾಕು. ಇದಕ್ಕೆ ಅರಿಶಿನ ಹಿಟ್ಟು ಹಾಕ್ಕೋಬೇಕು ನೋಡಿ. ಅರಿಶಿನ ಹಿಟ್ಟು ನಾನು ಹೀಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿ ತಕ್ಕ ಉಪ್ಪು ಹಾಕೋಬೇಕು. ನಾನು ಉಪ್ಪು ಅದಕ್ಕೆ ಹಾಕಿದ್ದೀನಿ ಗೆಣಸಿಗೆ, ಯಾಕಂದರೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವೀಟ್ ಪೊಟೇಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಸಾಲ್ಟಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟು. ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಊರಲ್ಲೆಲ್ಲ ಇದು ವೈಟ್ ಸಿಗ್ತದೆ ಗೆಣಸು, ಇದು ಇಲ್ಲಿ ಕೆಂಪು ಸಿಗ್ತದೆ. ಇದು ಉಪ್ಮಾ ಥರ ಮಾಡಿ ನಾವು ತಿನ್ಬೋದು ಗೆಣಸು, ತುಂಬ ಟೇಸ್ಟ್ ಕೊಡ್ತದೆ. ಮತ್ತು ಡಯಟ್ ಮಾಡೋದ್ರಲ್ಲಿ ಇದು ಒಳ್ಳೆ ಕಾಂಬಿನೇಷನ್, ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಇವತ್ತು ಈಸಿಯಾಗಿ ಮಾಡ್ಕೋವಂಥ ಇದು. ಇದು ಫ್ರೆಂಡ್ಸ್, ನಾವು ಚಿಕ್ಕ ಇರುವಾಗ ತುಂಬ ಈ ಥರ ಮಾಡಿ ತಿಂತಿದ್ದೀವಿ ಫ್ರೆಂಡ್ಸ್. ನಮ್ಮ ಅಜ್ಜಿ ಮನೆಗೆ ಹೋದಾಗ, ನಮ್ಮ ಅತ್ತೆ ಮನೆಗೆ ಹೋದಾಗೆಲ್ಲ ಇದು ನಮ್ಗೆ ತುಂಬ, ಇದು ನನ್ನ ಫೇವ್ರೇಟ್. ಇದು ಉಪ್ಮಾ ಅಂತಲೇ ಕರಿಬೋದು, ಗೆಣಸಿನ ಉಪ್ಮಾ ಅಂತ. ಇದಕ್ಕೆ ನಾನು ಸ್ವಲ್ಪ ಲಿಂಬು ರಸ ಹಾಕ್ಕೊಳ್ತೇನೆ ನೋಡಿ. 1 teaspoon ಅಷ್ಟು ಲಿಂಬು ರಸ ಹಾಕ್ಕೊಳ್ತಾ ಇದ್ದೀನಿ, ಅಷ್ಟು ಬ್ಯಾಲೆನ್ಸ್ ಕೊಡ್ತೀವಿ ಅಂತ ಅಷ್ಟೀಗ. ನಿಮಗೆ ಬೇಕಾದರೆ ಇದಕ್ಕೆ ತೆಂಗಿನ ಹುಡಿ ಕೂಡ ಹಾಕ್ಕೋಬೋದು, ಹಾಗೇನಿಲ್ಲ, ಅದನ್ನು ಕೂಡ ಹಾಕ್ಬೋದು, ಹಾಗೇನಿಲ್ಲ.
ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಇದಕ್ಕೆ ನಾನು ಸ್ವಲ್ಪ ತೆಂಗಿನುಡಿ ಹಾಕ್ಕೊಳ್ತೀನಿ, ಜಾಸ್ತಿ ಅಲ್ಲ ನೋಡಿ, ಎರಡೇ ಎರಡು ಸ್ಪೂನ್ ಅಷ್ಟು, ಚಿಕ್ಕ ಸ್ಪೂನಲ್ಲಿ ಹಾಕ್ಕೋಬೇಕು, ಜಾಸ್ತಿ ಅಲ್ಲ. ನೀರು ಗಿರಿ ಏನೂ ಹಾಕಬಾರ್ದು. ಇದು ಹೀಗೆ ಒಂದು ಎರಡು ಒಂದು 5 ನಿಮಿಷ ಇದಾಗಬೇಕು. ನಿಮಗೆ ಸ್ಪೈಸಿ ಬೇಕಾದರೆ ನೀವು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನಾನು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸ್ಪೈಸಿ ಮಾಡಲಿಕ್ಕೆ ಹೋಗಬೇಡಿ ಜಾಸ್ತಿ. ಮಕ್ಕಳಾದರೆ, ಮಕ್ಕಳು ತಿನ್ನುವಾಗ ಮಕ್ಕಳಿಗೆ ತುಂಬ ಒಳ್ಳೆಯದು, ಹೆಲ್ತಿ ಕೂಡ. ನೋಡಿ, ಇನ್ನೊಂದು 2 ನಿಮಿಷ ಆಗಬೇಕು. ಒಂದು 5 ನಿಮಿಷ ಆಗಿದೆ. ಇಷ್ಟ ಆಗಿದರೆ ಸಾಕು, ಗ್ಯಾಸು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಇದು ಬೆಳಿಗ್ಗೆ ಬೆಳೆಸೋದು ಅಥವಾ ಸ್ನ್ಯಾಕ್ಸ್ ಥರ ಕೂಡ ನಾವು ತಿನ್ಬೋದು. ಇದು ತುಂಬ ಮತ್ತು ಇದು ಖಾರ ಮತ್ತು ಸಿಹಿಯಾಗಿ ಒಂಥರ ಚೆನ್ನಾಗಿ ಕೊಡ್ತದೆ, ಯಾಕಂದರೆ ಸ್ವೀಟ್ ಪಟ್ಟಿದ್ದು ಸ್ವಲ್ಪ ಸಿಹಿ ಇರ್ತದೆ. ಇಷ್ಟ ಆಗಿದರೆ ಸಾಕು ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಇದು ರೆಡಿಯಾಗಿದೆ ಫ್ರೆಂಡ್ಸ್, ಇದು ನಾವು ಸರ್ವ್ ಮಾಡ್ಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲೆ ಕಾತು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದಗಳು.